अंकली येथे हायटेक बस स्थानकाचे भूमिपूजन, 2,40,00,000 रुपयाचे खर्च करून सुसज्ज बस स्थानक निर्माण, गणेश हुक्केरी। चिक्कोडी, अथणी, रायबाग या तिन्ही तालुक्यांना जोडणारे केंद्रबिंदू अंकली येथे 2,40,00,000 रुपये खर्चून सुसज्ज बसस्थानक, महिलांसाठी प्रवासी खोली, दुकानगाळे व उपग्रहासह बसस्थानकाचे येत्या 8 महिन्यात काम पूर्णत्वास नेऊ, असे अंकली येथील विविध विकास कामासाठी जास्तीत जास्त निधी मंजूर करून आणण्यासाठी आपण कटिबद्ध असल्याचे चिक्कोडी सदलग्याचे आमदार गणेश हुक्केरी यांनी सांगितले आहे। ಆನಂದವನ್ನು ದ್ವಿಗುಣಗೊಳಿಸಲು ಇದೇ ಸರಿಯಾದ ಸಮಯ ದಿ ಮೇಗಾ ಮಾನ್ಸೂನ್ ಸೇಲ್ ಶೇಕಡ 80% ಮಹಾರಿಯಾಯಿತಿ ಕಡಿಮೆ ಬೆಲೆ ಉತ್ಕೃಷ್ಟ ಗುಣಮಟ್ಟ ಬೇರೆ ಎಲ್ಲಿಯೂ ಇಲ್ಲ 20ಕ್ಕೂ ಅಧಿಕ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಮಳಿಗೆ ಉತ್ತರ ಕರ್ನಾಟಕದಲ್ಲಿ 30,000 ಚದರ ಅಡಿಯ ಸಂಪೂರ್ಣ ಫ್ಯಾಮಿಲಿ ಶಾಪ್ ಮೆನ್ಸ್ ವೇರ್ ಶೂಟಿಂಗ್ ಶರ್ಟಿಂಗ್ ಸಾರೀಸ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಹ್ಯಾಂಡ್ಲೂಮ್ ಮತ್ತು ಇನ್ನರ್ ವೇರ್ ಸ್ಪೆಷಲ್ ಆಫರ್ ಅಪ್ ಟು 80% ಆಫ್ ಕಡಿಮೆ ಬೆಲೆ ಉತ್ಕೃಷ್ಟ ಗುಣಮಟ್ಟ ಬೇರೆ ಎಲ್ಲಿಯೂ ಇಲ್ಲ ಖನ ಸಾರಿ ರೂ.399/2 ಕ್ಯಾಟಲಾಗ್ ಪ್ರಿಂಟ್ ಸಾರಿ ರೂ.499/2 ಕಾಟನ್ ಸಾರಿ ರೂ.568/2 ಬ್ರಾಕೆಟ್ ಸಿಲ್ಕ್ ಸಾರಿ ರೂ.999/3 ಶಿವಶಾಹಿ ಪೈಠಣಿ ರೂ.599/1 ಕಾಂಜೀವರಂ ಧರ್ಮಾವರಂ ಟಿಶ್ಯೂ ಸಾರಿ ರೂ.1648/48 ಪ್ರಾರಂಭ ಬ್ರಾಂಡೆಡ್ ಶರ್ಟ್ ರೂ.450/2 ಬ್ರಾಂಡೆಡ್ ಟಿ ಶರ್ಟ್ ರೂ.550/2 ಜೀನ್ಸ್ ಪ್ಯಾಂಟ್ ರೂ.796/2 ಹೆವಿ ಲೇಡೀಸ್ ಕುರ್ತಿ ರೂ.599/2 ವೆಸ್ಟರ್ನ್ ಟಾಪ್ ರೂ.999/5 ಮತ್ತು ಮಿಂಕ್ ಬ್ಲಾಂಕೆಟ್ ರೂ.500/2 ಅತ್ಯಂತ ಆಕರ್ಷಕ ಆಫರ್ ಗಳಿಗಾಗಿ ಇಂದೇ ಭೇಟಿ ಕೊಡಿ ಚಂದ್ರಪ್ರಭಾ ಹೋಲ್ಸೇಲ್ ಟೆಕ್ಸ್ಟೈಲ್ ಮಾರ್ಕೆಟ್ ಯೋಗ್ಯ ವಸ್ತ್ರಗಳ ಭಂಡಾರ ಅತ್ಯುತ್ತಮ ಸೇವೆ ಪ್ರಧಾನ ಕಾಂಪ್ಲೆಕ್ಸ್ ಹೊಸ ಬಸ್ ನಿಲ್ದಾಣದ ಎದುರಿಗೆ ಸದಲ್ಗ ಸಂಪರ್ಕಿಗಾಗಿ ಮೊಬೈಲ್ ನಂಬರ್ 8147551905 ಮತ್ತು 9611595254 अंकली येथील हायटेक बस स्थानकाचे भूमिपूजन आमदार गणेश हुक्केरी यांच्या प्रमुख उपस्थितीत माजी काडा अध्यक्ष सुरेश कोरे यांच्या हस्ते कुदळ मारून करण्यात आले। यावेळी ग्रामपंचायत सदस्य सुरेश पाटील यांच्या हस्ते पूजन करण्यात आले। यावेळी ग्रामपंचायत सदस्य सुरेश पाटील यांनी मनोगत व्यक्त करताना सुसज्ज बस स्थानकामुळे प्रवासी वर्गाला दिलासा मिळाला असून आमदार गणेश हुक्केरी यांच्या प्रयत्नातून मंजूर करण्यात आलेल्या सुसज्ज बस स्थानकाच्या कामाचा शुभारंभ होत असून ग्रामस्थांच्या वतीने त्याचे आभार मानत असल्याचे सांगितले। या भूमिपूजन कार्यक्रमास ग्रामपंचायत अध्यक्ष शैलजा पाटील, उपाध्यक्ष अण्णा पहारके, ग्रामपंचायत सदस्य सुरेश पाटील, रणजित शिरशेट, सतीश कोरे, विक्रम शिरशेट, विकास पाटील, विवेक कामते, पांडुरंग वडर, ज्योतिप्पा कोकणे, अल्लाबक्ष पटवेगार, शिवाजी कोठीवाले, केदारी कमते, सुरेश वडर, परिवहन मंडळाचे संचालक शशीधर यांच्यासह कार्यकर्ते उपस्थित होते। इवत हायटेक बस निर्माण कार्यक्रम अडगल समारोह अध्यक्ष सौभाग्यवती शैलजी पाटील अवरे हिरेराद ग्राम हिरेराद सन्मान्य सुरेश कोरेवरे सुरेश पाटील अवरे पांडु वडरवरे ಹಾಗೂ ಎಲ್ಲ ಹಿರಿಯ ಗ್ರಾಮಸ್ಥರೇ ಇವತ್ತು ಶ್ರಾವಣ ಸೋಮವಾರ ಮೊದಲೆ ಒಂದು ಪವಿತ್ರ ದಿನ ಇವತ್ತು ಇವತ್ತು ಗ್ರಾಮದ ಎಲ್ಲರೂ ಕೂಡಿ ಒಂದು ಒಳ್ಳೆ ಕಾರ್ಯಕ್ರಮ ಚಾಲನೆ ಕೊಟ್ಟಿದೆವು ಸುಮಾರು 2 ಕೋಟಿ 40 ಲಕ್ಷ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಜೋಶಿ ಅಂತ ಬಿಟ್ಕೊಂಡು ಇವರು ಈಗಾಗಲೇ ಟೆಂಡರ್ ಆಗೈತಿ ಮತ್ತು 8 ತಿಂಗಳಲ್ಲಿ ಸುಮಾರು ಟೆಂಡರ್ ಎಸ್ಟಿಮೇಟ್ ಆಗಿ ನೋಡಿದ್ರೆ 9 ತಿಂಗಳ ಅವಧಿ ಐತಿ ಆದ್ರೆ ಇವತ್ತು ಡಿಸಿ ಆಗಲಿ ಹಾಗೂ ಅವರ ಸಿಬ್ಬಂದಿಯವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೇರಿ 8 ತಿಂಗಳಲ್ಲಿ ಇವತ್ತು ಅನುಕೂಲ ಮಾಡಿಕೊಡ್ತಾರೆ ಬೇಗ ಮಾಡೋದು ಉದ್ದೇಶದಲ್ಲಿ ಯಾಕೆ ಜನರಾಗಲಿ ಮತ್ತು ವಿದ್ಯಾರ್ಥಿಗ ಪ್ರತಿ ಹೈವೇ ಇರೋದ್ರಿಂದ ಅನಾನುಕೂಲ ಆಗಬಾರ್ದು ಅಂತ ಇವತ್ತು ನಾವು ಇದು 8 ತಿಂಗಳ ಅವಧಿದಾಗ ಅವ್ರಿಗೆ ಇವತ್ತು ಜೋಶಿಯವ್ರಿಗೆ ಜವಾಬ್ದಾರಿ ತೊಗೊಂಡವರು ಮತ್ತು ನಾನು ಅವ್ರ ಮೇಲೆ ಪೂರ್ಣ ವಿಶ್ವಾಸ ಐತಿ 8 ತಿಂಗಳಲ್ಲಿ ಇಲ್ಲಿ ಕಾಮಗಾರಿ ಮುಗಿಸ್ತಾರೆ ಅದೇ ಪ್ರಕಾರ ಗ್ರಾಮದ ಅಧ್ಯಕ್ಷರಾಗಲಿ ಫ್ರೆಂಡ್ ಬರುವಂಥ ಸಂದರ್ಭದಲ್ಲಿ ಮನೆಗಳಾಗ್ಬೋದು ರಸ್ತೆ ಆಗಲಿ ಇದು ಸಾಕಷ್ಟು ಇವತ್ತು ರೈತರಿಗೂ ತೊಂದರೆ ಆಗ್ತಾಯಿದೆ ಒಂದು ಜವಾಬ್ದಾರಿ ಸ್ಥಾನದಾಗಿದ್ದಾಗ ಈ ಗ್ರಾಮದ ಏನು ಅನುದಾನ ಬೇಕಾಗಿತ್ತು ನಂದು ಕ್ಷೇತ್ರದಾಗ ಹೈಯೆಸ್ಟ್ ಅನುದಾನ ಅಂಕಲಿ ಗ್ರಾಮಕ್ಕೆ ಕೊಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಏನು ವಿಷಯ ಸೌಲಭ್ಯ ಅವ್ರು ಹೇಳಿದ್ರಲ್ಲ ಈಗ ಅವ್ರ ಪ್ಲಾನ್ ಎಸ್ಟಿಮೇಟ್ ಎಲ್ಲ ಮಾಡಿದರು ಆ್ಯಕ್ಚುಲಿ ಹುಬ್ಳಿ ಮಟ್ಟದಾಗ ಯಾವ ರೀತಿ ಮುಂದೆ ಬರೋ ತೀರ್ಮಾನದಲ್ಲಿ ಒಂದು ವಿಶೇಷವಾಗಿ ಹೆಣ್ಮಕ್ಳಿಗೆ ಹಾಗೂ ಲೇಡೀಸ್ ಶೌಚಾಲಯ ಆಗಲಿ ಲೇಡೀಸ್ ರೂಮ್ ಆಗಲಿ ಕ್ಯಾಂಟೀನ್ ಫೆಸಿಲಿಟಿ ಆಗಲಿ ಮುಂದೆ ಇವತ್ತೇನು ಮುಂದೆ ಅಂಗಡಿಗಳಿದಾವೆ ನೇರವಾಗಿ ಅವ್ರ ಕಾಂಪ್ಲೆಕ್ಸ್ ಕಟ್ಟಿಸ್ಕೊಡುವಂಥದ್ದು ವ್ಯವಸ್ಥೆ ಆಗ್ತೀವಿ ಬರೋ ತೀರ್ಮಾನದಾಗ ಇವು ಸಣ್ಣ ಸಣ್ಣ ವ್ಯಾಪಾರಸ್ಥರ ಇವು ಕಾಂಪ್ಲೆಕ್ಸ್ ಆಗಿ ಬಂದ್ರೆ ಅವ್ರ ಉದ್ಯೋಗ ಹೆಚ್ಚಾಗ್ತೈತಿ ಮತ್ತು ಮುಂದಿನ ಭವಿಷ್ಯದಾಗೂ ಕೂಡ ಪಂಚ ನ್ಯೂಸ್ ಸಾಟಿ ಅಂಕಲಿ ಹೂನ್ ತಾತೆ ಸಾಹೇಬ್ ಕಾಮತ್।